ಏನು ಸುಮ್ಮನೆ ಡೆಮಿ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಪ್ರಯೋಜನ ಇಲ್ಲ. ಪಾಪ ಜೊತೆಲಿರೋ ಬಿಜೆಪಿ MLAಗಳು MPಗಳನ್ನ ಅವ್ರು ಯಾರು ಜೊತೆಲಿ ತಗೊಂಡೋಗಿಲ್ಲ. ಬರೀ ಮೋದಿ ಮೋದಿ ಅಂತ ಹೇಳಿದ್ರಂಗೆ ಬಿಜೆಪಿಯಿಂದ ಮೋದಿ, ಮೋದಿಯಿಂದ ಬಿಜೆಪಿ ಅಲ್ಲ. ಸರ್, ತಮ್ಮ ಹೆಸರು? ವಾಸು ಅಂತ. ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ, NDA ಅಧಿಕಾರಕ್ಕೆ ಬರ್ತಾ ಇದೆ, ಏನ್ ಹೇಳ್ತೀರಾ? ಏನು ಸುಮ್ಮನೆ ಡೆಮಿ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಪ್ರಯೋಜನ ಇಲ್ಲ. ಏನಂದ್ರೆ ಇದು 2 ವರ್ಷ ಆಡಿದಾರಲ್ಲ, ಅವ್ರು ಜಾಸ್ತಿ ಸೀಟ್ ಬಂದಿದೆ ಅಂತ ಸುಮ್ಮನೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕಷ್ಟೇ. ರಿಮೋಟ್ ಕಂಟ್ರೋಲ್ ಅವರು ಮೊದಲ ಥರ ಅವರು ಡಿಸಿಷನ್ ತಗೋಳಕ್ಕಾಗಲ್ಲ ಯಾವುದು. ಅಲ್ಲ, ಅದೇ ಈಗ BJPಗೆ ಸ್ಪಷ್ಟವಾಗಿರುವಂತಹ ಬಹುಮತ ಬಂದಿಲ್ಲ. TDP ಇರ್ಬೋದು, JDU ಜೊತೆ ಆಲ್ಮೋಸ್ಟ್ ಬೇರೆ ಬೇರೆ ಪಕ್ಷಗಳ ಜೊತೆ ಸೇರ್ಕೊಂಡು ಈಗ ಏನು ಸರ್ಕಾರವನ್ನ ರಚನೆ ಮಾಡ್ತಾ ಇದೆ. 5 ವರ್ಷ ಸುಭದ್ರವಾಗಿರುತ್ತೆ ಅಂತ ಅನ್ಸುತ್ತಾ ಹೇಗೆ? ನನಗೆ 5 ವರ್ಷ ಸುಭದ್ರ ಇರಲ್ಲ, ಯಾಕಂದ್ರೆ ಅವಾಗ ಈ ಚಂದ್ರಬಾಬು ನಾಯ್ಡು ಅವರೆಲ್ಲ ಸಪೋರ್ಟ್ ಮಾಡಿದ್ರು NDAಗೆ. ಆಗ ಸೆಂಟ್ರಲ್ಲೇ ಕಂಡೀಷನ್ಗಳು ಜಾಸ್ತಿ ಆದಾಗ ಇವರು ಹಿಂದೆ ಹೋಗ್ಬಿಟ್ರು TDP ಅವರು. ಮತ್ತೆ ಇನ್ನೊಂದ್ಸರಿ ಜೈಲಲ್ಲಿ ಇರ್ತಾ ಇದ್ರು ಅವರು ಅಷ್ಟೇ. ಇವರು ಜಾಸ್ತಿ ಕಂಡೀಷನ್ಗಳು ಹಾಕಿದಾಗ ಅವರು, ಇವರು ಒಂದೇ ಒಬ್ಬರೇ ಇದ್ದಾಗ ಡಿಸಿಷನ್ ಬೇರೆ ಇರುತ್ತೆ. ಹಿಂದೂ ಬಂದು ಅಂದ್ಕೊಂಡು ಏನು ಮಾಡೋಕೆ ಆಗ್ತಾಯಿರಲಿಲ್ಲ. ಇವಾಗ ಈ ಬೇರೆ ಪಾರ್ಟಿಗಳವರು ಎಲ್ಲರೂ ಹಾಕಿರ್ತಾರೆ ಅವ್ರಿಗೆ ಒಟ್ಟು, ಒಂದೇ ಡಿಸಿಷನ್ ಇವರು ತೊಗೊಳಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕಷ್ಟ. ಈಗ TDP ಚಂದ್ರಬಾಬು ನಾಯ್ಡು ಮತ್ತೆ JDU ನಿತೀಶ್ ಕುಮಾರ್ ಅವರು ಕೊನೆವರೆಗೂ ಮೋದಿ ಅವ್ರ ಜೊತೆಗೆ ಇರ್ತಾರೆ ಅನ್ಸುತ್ತಾ ಹೇಗೆ? ಅವ್ರು ಇರಲ್ಲ ಮೇಡಮ್. ಮೊನ್ನೆ ನಿತೀಶ್ ಕುಮಾರ್ ಇವರೆಲ್ಲ ಒಂದಾದಲ್ಲ ಸ್ಟೇಟ್ BJP ಅಲಿಯನ್ಸ್ ಆಗ್ಬಿಟ್ಟು CM ಆದ್ರಿ ನಿತೀಶ್ ಕುಮಾರ್. ಆಮೇಲೆ ತಿರ್ಗಾ ಸೆಂಟ್ರಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲ ಬೇರೆ. ಆ ಥರ ಜಾಸ್ತಿ ಇರಲ್ಲ. ತಾತ್ಕಾಲಿಕವಾಗಿ ಒಂದೇ 1 ವರ್ಷ 2 ವರ್ಷ ಇರ್ಬೋದು. ಇವ್ರ ಕಂಡೀಷನ್ ಜಾಸ್ತಿ ಆದಾಗ ಇದಾದಾಗ ಅವ್ರಿಗೆ ಒಪ್ಪಿಗೆ ಆಗಲ್ಲ, ಆ ಥರ ಹಿಂದಕ್ಕೆ ಹೋಗ್ಬಿಡ್ತಾರೆ. ಓಕೆ, ಈಗ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಒಂದೇ ಪಕ್ಷ ಅಥವಾ ಒಂದೇ ಪಾರ್ಟಿ ಬಹುಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರೋದು ಒಳ್ಳೇದನ್ಸುತ್ತಾ ಹೇಗೆ? ಯಾಕಂದರೆ ಸಮ್ಮಿಶ್ರ ಸರ್ಕಾರ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಿತ್ತಾಟಗಳು ನಡೆಯುತ್ತೆ, ಒಂದು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಒಂದೇ ಪಕ್ಷ ಇದ್ರೆ ಒಂದು ಡಿಸಿಷನ್ ತಗೋಬೋದು ಎಲ್ಲರೂ. ಇವಾಗ 2-10 ವರ್ಷ ಇವ್ರು ಆಡಿದ್ರು ಒಂದೇ ಡಿಸಿಷನ್ ತಗೊಂತ ಇದ್ರು, ಏನು ಪ್ರಯೋಜನ ಆಗಿಲ್ಲ ಡಿಸಿಷನ್ಸ್. ಇವಾಗ ಅದಕ್ಕೆ ಜನ ಚೇಂಜ್ ಮಾಡಿದಾರಲ್ವಾ. ಇವಾಗ ಈಗ ಇಬ್ಬರು ಎಲ್ಲ ಪಾರ್ಟಿಗಳು ಇದ್ದಾಗ ಒಬ್ಬೊಬ್ಬರು ಯಾವ ಥರ ಏನು ಕೇಳಿಕೊಂಡು ಅಭಿವೃದ್ಧಿ ಮಾಡ್ಬೋದು. ನೀವು ಹೇಳಿದ್ದು ಒಂಥರ ರೈಟ್ ಇದ್ರೆ ಅದನ್ನು ಮಾಡ್ಬೋದು, ಅವ್ರು ಹೇಳಿದ್ದು ಸ್ವಲ್ಪ ರೈಟ್ ಇದ್ರೆ ಇಬ್ಬರು ಸೇವ್ ಒಪ್ಕೊಂಡು ಮಾಡ್ಬೋದು. ಇವರಿವರೇ ಕಿತ್ತಾಡಬಹುದು ಅಂತ ಅನ್ಸುತ್ತಾ ಖಾತೆಗಳಿಗಾಗಿ? ನನಗೆ ಆ ಖಾತೆ ಬೇಕು, ನಿಮಗೆ ಈ ಖಾತೆ ಬೇಕು ಅಂತಲ್ಲ. ಇವಾಗ ಕಿತ್ತಾಡ್ತಾ ಇದಾರಲ್ಲ, ಇವಾಗ ಆ ಖಾತೆ ಈ ಖಾತೆ ಅಂತ. ಇವರು ನಮ್ಮ ಮೈನ್ ಇರೋ ಖಾತೆ ಎಲ್ಲ ಬೇಕು ಅಂತ BJP, ಯಾಕಂದ್ರೆ ನಮ್ಗೆ ಜಾಸ್ತಿ ಸೀಟ್ಸ್ ಇದೆ ಅಂತ. ಇವರು ಸ್ವಲ್ಪ ಸೀಟ್ಸ್, ಇವರೆಲ್ಲ ನಾವೇ ಅಲ್ಲ ಮೈನು, ನಾವು ಕೊಟ್ಟರೇನೆ ಅಲ್ವಾ ನಿಮಗೆ ಅಧಿಕಾರ, ಅದಕ್ಕೆ ನಮ್ಗೆ ಇಂಪಾರ್ಟೆಂಟ್ ಕೊಡಿ ಅಂತ ಇವ್ರು ಕೇಳ್ತಾರೆ. ಅದು ಸ್ವಲ್ಪ ಕಷ್ಟ ಆಗ್ತದೆ. ಈಗ ಮೋದಿ ಅವರು ಚುನಾವಣಾ ಭಾಷಣದಲ್ಲಿ ಎಲ್ಲ ಹೇಳ್ತಾ ಇದ್ರು ನಮ್ಗೆ 400ಕ್ಕೂ ಅಧಿಕ ಸ್ಥಾನ ಬರುತ್ತೆ ಅಂತ. ಬಟ್ ಸರಳ ಬಹುಮತ ಕೂಡ BJPಗೆ ಸಿಕ್ಕಿಲ್ಲ, NDAಗೆ ಸಿಕ್ತು ಅನ್ನೋದಷ್ಟೇ ಬಿಟ್ರೆ BJPಗೆ ಸಿಕ್ಕಿಲ್ಲ. ಹಾಗಾದ್ರೆ BJP ಅಲೆ ಕಡಿಮೆ ಆಗ್ತಾ ಇದೆಯಾ, ಮೋದಿ ಅಲೆ ಕಡಿಮೆ ಆಗ್ತಾ ಇದೆಯಾ, BJP ಸೀಟ್ ಕಡಿಮೆ ಆಗೋದಕ್ಕೆ ಕಾರಣಗಳು ಏನಿರಬಹುದು? ಇವರು ಮೋದಿ ಅವರು BJP ಪಾರ್ಟಿ ಅಂತ ಮಾಡಿಬಿಟ್ಟು ಬರೀ ಮೋದಿ ಮೋದಿ ಅಂತ ಹೇಳ್ಕೊಂಡು ತಿರುಗಿದ್ರು. ಪಾಪ ಜೊತೆಲಿರೋ BJP MLAಗಳು MPಗಳನ್ನ ಅವ್ರು ಯಾರು ಜೊತೆಲಿ ತೊಗೊಂಡೋಗಿಲ್ಲ. ನಂದೇ ಇದು ನಾನಿದ್ರೇ BJP ಅಂದ್ಕೊಂಡು ಅಂತ ಮಟ್ಟದಕ್ಕೆ ಹೋದ್ರು. ಅದಕ್ಕೆ ಒಳಗೆ ಇಂಟರ್ನಲ್ ಸ್ವಲ್ಪ ಕೆಲಸ ಮಾಡಿಲ್ಲ. ಮತ್ತೆ 40 ವರ್ಷ ತನಕ ನಾನೇ PM ಅಂತ ಮೊನ್ನೆ ಇದು ಮಾಡಿದ್ರು ಮನೆ ಭಾಷಣದಲ್ಲಿ. ಸ್ವಲ್ಪ ಅದನ್ನು ಸ್ವಲ್ಪ ಯೋಚನೆ ಮಾಡಿರ್ತಾರೆ. ನಾವೆಲ್ಲ ಇಷ್ಟು ಕಷ್ಟ ಬಿದ್ದೀವಿ, ಇವರು ಬರೀ ಮೋದಿ ಮೋದಿ ಅಂತ ಹೇಳಿದ್ರಂಗೆ BJP ಏನು ಮೋದಿಯಿಂದ ಅಲ್ಲ, ಮೋದಿಯಿಂದ BJPಯಿಂದ ಮೋದಿ, ಮೋದಿಯಿಂದ BJP ಅಲ್ಲ. ಅದಕ್ಕೆ ಆ ಥರ ಏನು ಇದಾಗಲ್ಲ. ಓಕೆ, ಪಾರ್ಟಿ BJP ಮೋದಿಯಿಂದ BJP ಇಲ್ಲ. ಓಕೆ, ಈಗ ದೇಶದಲ್ಲಿ ಕಾಂಗ್ರೆಸ್ನ ಮತಗಳಿಕೆ ಕೂಡ ಹೆಚ್ಚಾಗ್ತಾ ಇದೆ, ಹೆಚ್ಚಾಗಿದೆ, ಸೀಟ್ ಕೂಡ ಕಾಂಗ್ರೆಸ್ಗೆ ಹೆಚ್ಚು ಬಂದಿದೆ, ಏನು ಹೇಳ್ತೀರಾ ಇದಕ್ಕೆ? ಯಾವ ಮೇಡಮ್, ಕಾಂಗ್ರೆಸ್ಗೆ ಸ್ವಲ್ಪ ಸೀಟ್ ಹೆಚ್ಚಾಗಿದೆ ಈಗ ಸ್ಟೇಟ್ ಅನ್ನ ಎಕ್ಸಾಂಪಲ್ ತೆಗೆದುಕೊಂಡ್ರು. ಮುಳು ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಂತ ಹೋದ್ರು ಅವರು. ಪಾಪ ರಾಹುಲ್ ಗಾಂಧಿ ಅವರು
3,000 4,000 ಕಿಲೋಮೀಟರ್ ಓಡಾಡಿ ಅವ್ರ ಮಾತೃ ಪಕ್ಷನ ಉಳಿಸೋಕ್ಕೆ ತುಂಬ ಟ್ರೈ ಮಾಡಿದ್ರು. ಸ್ವಲ್ಪ ಇವಾಗ ಪುಟ್ಟಿ ಎದ್ದೇಳುತ್ತೆ ಕಾಂಗ್ರೆಸ್. ಓಕೆ, ಈಗ ನಿಮ್ಗೆ ಎನ್ ಡಿ ಎ ಗೌರ್ಮೆಂಟ್ ಬಗ್ಗೆ ಹಾಗಾದ್ರೆ ಅಸಮಾಧಾನ ಇದೆಯಾ ಏನು? ಯಾಕಂದ್ರೆ ಈಗ ಒಬ್ಬರೇ ಬಂದಿದ್ರೆ ಸುಲಭ ಆಗ್ತಿತ್ತು ಅಧಿಕಾರ ನಡೆಸೋದಕ್ಕೆ, ಈಗೆಲ್ಲ ಸಮ್ಮಿಶ್ರ ಆಗಿರೋದ್ರಿಂದ ಏನಾದರೂ ಅಸಮಾಧಾನ ಇದೆಯಾ? ಸಮ್ಮಿಶ್ರ ಆಗೋದು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಹೋದ್ರೆ ಚೆಂದಾಗಿ ಯೂಸ್ ಆಗುತ್ತೆ. ಈ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಹೋಗುತ್ತೆ. ಈ ರೀತಿ ಫಲಿತಾಂಶವನ್ನ ತಾವು ನಿರೀಕ್ಷೆ ಮಾಡಿದ್ರ ಹೀಗಾಗತ್ತೆ ಅಂತ? ಯಾಕಂದ್ರೆ ಎಲ್ಲರೂ ಅನ್ಕೊಂಡಿದ್ರು ಬಿಜೆಪಿಗೆ ಹೆಚ್ಚಿನ ಸೀಟ್ ಬರುತ್ತೆ, ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ, ಸರಳವಾಗಿರುವಂತಹ ಬಹುಮತ ಅವರಿಗೆ ಬರುತ್ತೆ, ಸೊ ಏಕಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ನಾವು ಅನ್ಕೊಂಡಿವೆ. ಈ ಸತಿ ಇದು ಇಂಡಿಯಾ ಬರ್ಬೋದು ಅಂತ, ಇಂಡಿಯಾ ಬರ್ಬೋದು, ಎಲ್ಲ ಪಾರ್ಟಿ ಒಂದಾಗಿದ್ದಾರೆ, ಇಂಡಿಯಾ ಎಲ್ಲ ಸೇರಿ ಒಂದು ಬರ್ಬೋದು, ಜಾಸ್ತಿ ಬರ್ಬೋದು ಅನ್ಕೊಂಡ್ವಿ. ಅದನ್ನ ನೋಡಿದ್ರೆ ಈ ತರ ಕಮ್ಮಿ ಬಂದಿದೆ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ನ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಗ್ಯಾರಂಟಿಗಳೇನಾದ್ರೂ ಜನ ಗ್ಯಾರಂಟಿಗಳನ್ನ ನಂಬಿಕೊಂಡು ಜನ ಓಟ್ ಹಾಕಿದ್ರೆ ಸುಮಾರು 18-20 ಸೀಟ್ ಕಾಂಗ್ರೆಸ್ಗೆ ಬರಬೇಕಿತ್ತು, ಆದ್ರೆ 9 ಸೀಟ್ ಬಂದಿದೆ. ಗ್ಯಾರಂಟಿ ವರ್ಕೌಟ್ ಆಗಿಲ್ವಾಗಾದ್ರೆ? ಮೇಡಮ್, ಇದೇನು ಏನು ಗೊತ್ತಾಗಿದೆ, ಈ ಗ್ಯಾರಂಟಿಯಿಂದ ಕೆಲವರು ಸೆಂಟ್ರಲಲ್ಲಿ ಮೋದಿ ಇರಲಿ ಸ್ಟೇಟಲ್ಲಿ ಇವ್ರು ಇರಲಿ ಅಂತ ವೋಟಿಂಗ್ ಆಗ ಕೆಲವರು ಹಾಕಿದ್ದಾರೆ, ಕೆಲವರು ಗ್ಯಾರಂಟಿಯಿಂದ ಕೆಲವರು ಹಾಕಿದ್ದಾರೆ, ಯಾರೋ ಲೇಡಿ ಇವರೆಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಗ್ಯಾರಂಟಿ ಯೂಸ್ ಆಗಿಲ್ಲ, ಸುಮ್ಮನೆ ವೇಸ್ಟ್. ಇವ್ರು ಗ್ಯಾರಂಟಿ ಕೊಟ್ಟಿದ್ದು ಏನೋ ಕೊಟ್ಟು ಸ್ವಲ್ಪ ಬಡವ್ರ ಜನಕ್ಕೆ ಯೂಸ್ ಆಗುತ್ತೆ ಅಂತ ಇವ್ರು ಮಾಡಿದ್ರು ಯಾರೋ ಕಾಂಗ್ರೆಸ್ ಗೌರ್ಮೆಂಟ್. ಈ ಇದೇನು ಯೂಸ್ ಮಾಡಿಕೊಂಡ್ರು ಅವ್ರಿಗೆ ಕರುಣೇನಿಲ್ಲ, ವೋಟ್ ಹಾಕಿಲ್ಲ, ಬರೀ ಬಿ ಜೆ ಪಿಗೆ ಹಾಕಿದ್ದಾರೆ ಕೆಲವು ಕಡೆ. ಅದು ಗ್ಯಾರಂಟಿಗಳು ಕಿತ್ತಾಕ್ಬೇಕು, ಯೂಸ್ ಇಲ್ಲ ಅವ್ರಿಗೆ. ನಿಮಗೆ ಇಷ್ಟೆಲ್ಲ ಒಂದು ಹೆಂಗೆ ಒಂದು ಮನೆಗೆ 5,000 10,000 ಬರುತ್ತೆ ಇವಾಗ ಅಕ್ಕಿ ತೊಗೊಳ್ಳಿ 2,000. ಗ್ಯಾರಂಟಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ತಾಬೋ? ಕಾಂಗ್ರೆಸ್ ಪಾಪ ಗ್ಯಾರಂಟಿನ ಈಗ ಏನಾದ್ರೂ ಕಾಂಗ್ರೆಸ್ ಸ್ಟಾಪ್ ಮಾಡಿದ್ರೆ ಕೇವಲ ಇವರು ಲೋಕಸಭಾ ಚುನಾವಣೆಗೋಸ್ಕರ ಗ್ಯಾರಂಟಿ ಕೊಟ್ರು ಅನ್ನುವಂತಹ ಮೆಸೇಜ್ ಹೋಗುತ್ತಲ್ಲ ಜನರಿಗೆ. ಇವಾಗ ಲೋಕಸಭಾಗೋಸ್ಕರ ಅಂತಲ್ಲ, ಯಾರು ಆಶ್ವಾಸನೆ ಕೊಟ್ಟಿಲ್ವಲ್ಲ, ವೋಟಿಂಗ್ ಮಾಡಿಲ್ವಲ್ಲ, ಗ್ಯಾರಂಟಿ ತಗೊಂಡಿನೂ ನಮ್ಗೆ ವೋಟ್ ಹಾಕಿಲ್ವಲ್ಲ. ಅಂದ್ರೆ ಜನ ಫ್ರೀ ಗ್ಯಾರಂಟಿ ತಗೊಳ್ತಾ ಇದಾರೆ, ಆದ್ರೆ ಗೌರ್ಮೆಂಟ್ ಬೇಡ ಅಂತ ಹೇಳ್ತಿದ್ದಾರೆ. ನಾವು ತಗೊಂತ ಬೇಡ ಬೇಡ ಗ್ಯಾರಂಟಿ, ಏನು ನಿಮಗೆ ಯೂಸ್ ಆಗಿಲ್ವಲ್ಲ. ಗ್ಯಾರಂಟಿ ಎಲ್ಲ ಅನುಭವ ಒಂದು ಮನೇಲಿ ಎಲ್ಲ ತಿಂದು ಅನುಭವಿಸ್ಬಿಟ್ಟು ಆ ಮನೆಗೆ ನೀವು ಬೈದ್ರೆ ಹೆಂಗಿರುತ್ತೆ? ನಿಮ್ಮ ಮನೇಲಿ ಎಲ್ಲ ತಿಂತಾಡ್ತೀರಾ, ನಿಮಗೆ ವಾಪಸ್ ಮಾಡಿ. ಗ್ಯಾರಂಟಿಯನ್ನು ನಿಲ್ಲಿಸಿದ್ರೆ ತಪ್ಪಾಗತ್ತೆ, ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು, ಹಾಗೆ ಗೌರ್ಮೆಂಟ್ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬಂತು. ಬಟ್ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿರುವಂತಹ ಅನೌನ್ಸ್ ಮಾಡಿರುವಂತಹ ಗ್ಯಾರಂಟಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಜನರು ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಸ್ಟಾಪ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಇನ್ನೊಂದು ಕೆಲಸ ಮಾಡಿ, ಹಳ್ಳಿಗಳಲ್ಲಿ ಕೊಡಲಿ. ಬೆಂಗಳೂರು ಸಿಟಿಯಿಂದ 100-200 ಕಿಲೋಮೀಟರ್ ಹಳ್ಳಿಯಲ್ಲಿ, ಒಂದು ಹಳ್ಳಿಯಲ್ಲಿ 10 ಮನೆ 15 ಮನೆ ಆ ಥರ ಇರುತ್ತಲ್ವಾ, ಅಂಥ ಮನೆಗಳು ಕೊಡಲಿ. ಈ ಸಿಟಿಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಏನು ಕರೆಂಟು, ಅಪಾರ್ಟ್ಮೆಂಟ್ ತೋಳಿ ಸಿಟಿಯಲ್ಲಿ ಅದೆಲ್ಲ ಕಟ್ ಮಾಡಿ ಬಿಸಾಕ್ಲಿ. ಏನು 60 ವರ್ಷ ಆಗಿದೆಯಲ್ಲ ಅಂಥವ್ರದೇ ಬಸ್ ಟಿಕೆಟ್ ಮಾಡಲಿ. ಇಲ್ಲ ಲೇಡೀಸ್ ಯಾರು ಇರ್ತಾರಲ್ಲ ಅವ್ರಿಗೊಂಥರ ಪಾಸ್ ಅಂತ ಕೊಡಲಿ. ಇದೆಲ್ಲ ಕಿತ್ತು ಬಿಸಾಕ್ಬೇಕು, ಯೂಸ್ ಇಲ್ಲ.